ಹುಳವ ಕತ್ತ ಸುತ್ತ ಸುತ್ತಿ ಹಿಡಿದು ಎತ್ತ ಮೇಲೆ ಹತ್ತಿ ಕುಳಿತು ಹೊತ್ತಗೆಯನು ಎತ್ತಿ ಹಿಡಿದ ಹುತ್ತ ಹುಳವ ಕತ್ತ ಸುತ್ತ ಸುತ್ತಿ ಹಿಡಿದು ಎತ್ತ ಮೇಲೆ ಹತ್ತಿ ಕುಳಿತು ಹೊತ್ತಗೆಯನು ಎತ್ತಿ ಹಿಡಿದ ಸತ್ತ ಊರ ಚಿತ್ತದೊಡೆಯ ಇತ್ತ ಬಂದ ನೋಡಿರೋ ಊರ ಚಿತ್ತದೊಡೆಯ ಇತ್ತ ಬಂದ ನೋಡಿರೋ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎತ್ತಿಯಲ್ಲಿ ಸತಿಯ ಸವತಿ ಹಸ್ತದಲ್ಲಿ ಮೂರು ಕತ್ತಿ ನೋಟ ಕಷ್ಟೆ ಭಸ್ಮವಾದ ದಧಿಪತಿ ನೆತ್ತಿಯಲ್ಲಿ ಸತಿಯ ಸವತಿ ಹಸ್ತದಲ್ಲಿ ಮೂರು ಕತ್ತಿ ನೋಟ ಕಷ್ಟೆ ಭಸ್ಮವಾದ ದಧಿಪತಿ ಸಂತತನಯನಪ್ಪಿಕೊಂಡು ಯಮನಿಗಡ್ಡ ನಿಂತವನು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದು ಲಾಸ್ಟ್ ಸೀಸನ್ ಏನ್ ಕೊಬ್ರ ನೀವು ನೋಡಿದ್ರೆ ಲಾಸ್ಟ್ ಸೀಸನ್ ಮರಿ ಇದು ಇದು ಮೋಸ್ಟ್ಲಿ ಈ ಕಡೆ ಅಕ್ಕಪಕ್ಕ ಎಲ್ಲ ಸಿಕ್ಕಾಬಟ್ಟೆ ಓಪನ್ ಸ್ಪೇಸ್ ಎಲ್ಲ ಇರೋದ್ರಿಂದ ಬಂದ ಒಳಗ್ ಬಂದಿರತ್ತೆ ಯಾರಿಗೂ ಏನು ಹಾರ್ಮ್ ಮಾಡೋದಿಲ್ಲ ಪೀಪಲ್ ಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ ಅಯ್ಯೋ ಆ ಬಂದ್ಬಿಡ್ತು ಅಂದ್ರೆ ಏನೋ ಮಾಡ್ಬಿಡತ್ತೆ ಅದು ಏನು ಮಾಡೋದಿಲ್ಲ ಬಟ್ ಏನಂದ್ರೆ ಯು ಶುಡ್ ಬಿ ಅವೇರ್ ಫಸ್ಟ್ ಹಾವ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಏನೊಂದು ಗೊತ್ತಾಗತ್ತೆ ಹಾವು ಬಂದು ಸುಮ್ ಸುಮ್ನೆ ಮನುಷ್ಯರನ್ನ ಅಟ್ಟಿಸ್ಕೊಂಡ್ಬಂದು ಕಚ್ಚೋದಿಲ್ಲ ಅಥವಾ ಹಾವು 12 ವರ್ಷ ದ್ವೇಷ ಇಟ್ಕೊಂಡ್ ಬಂದು ಕಚ್ಚಿದ ಅದೆಲ್ಲ ಏನಿದ್ರು ಬರೀ ಒಂದು ಹಾಡಿಗೆ ಸೀಮಿತ ಅಷ್ಟೇ ಹಾವಿಗೆ ಮೆಮೊರಿ ಇರೋದಿಲ್ಲ ಮೆಮೊರಿ ಇರೋದು ಫುಡ್ ಅದು ಫೈಟ್ ಫಾರ್ ಫುಡ್ ಫೈಟ್ ಫಾರ್ ಮೇಟ್ ಅಂದ್ರೆ ಸೆಕ್ಸ್ ಆಮೇಲೆ ಫೈಟ್ ಫಾರ್ ಶೆಲ್ಟರ್ ಮೂರಕ್ಕೆ ಆಗುತ್ತೆ ಅದ್ರ ಟೆರಿಟರಿ ಅದು ಮೇಂಟೈನ್ ಮಾಡುತ್ತೆ ಹಾವಿಂದ ಏನು ಯಾರಿಗೂ ಏನು ಹಾನಿ ಏನಿಲ್ಲ ಇಲ್ಲ ರೇರ್ ಕೇಸಸ್ ಅಲ್ಲಿ ಆಗತ್ತೆ ತುಂಬಾ ರೇರ್ ಕೇಸಸ್ ಅಲ್ಲಿ ಬೈಟ್ ಆಗುತ್ತೆ ಬೈಟ್ ಎವ್ರಿ ಬೈಟ್ ಅದು ಹ್ಯೂಮನ್ ಅಷ್ಟು ಕೆಟ್ಟದೇನಲ್ಲ ಬೈಟ್ ಅಲ್ಲಿ ಹೆಂಗೆ ಅಂದ್ರೆ ಯೂಶ್ವಲಿ ಡ್ರೈ ಬೈಟ್ ಕೊಟ್ಟಿರುತ್ತೆ ಅಂದ್ರೆ ಅದು ಎದುರಿಸೋದಕ್ಕಿಂತ ಡ್ರೈ ಬೈಟ್ ಕೊಟ್ಟಿರುತ್ತೆ ಯಾವಾಗನ ಅದಕ್ಕೆ ನೋವಾದಾಗ ಅಥವಾ ಅದಕ್ಕೆ ಏನಾನ ನಾವು ಅಗ್ರೆಷನ್ ಅಲ್ಲಿ ಇರ್ಬೇಕಾದ್ರೆ ಮಾತ್ರ ವೆನಮ್ ಇಂಜೆಕ್ಟ್ ಮಾಡುತ್ತೆ 80% ಎಲ್ಲ ಡ್ರೈ ಬೈಟೇ ಇರುತ್ತೆ ಸೊ ನೀ ನಾಟ್ ವರಿ ಏನಾನ ಇದ್ರೆ ಯು ಕ್ಯಾನ್ ಕಾಲ್ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಮನೆಗೆ ಬಂದಾಗ ಏನು ನಾವು ಏನ್ ಮಾಡ್ಬೇಕು ಆಕ್ಚುಲಿ ಮನೆಗೆ ಬಂದಾಗ ಏನಿಲ್ಲ ಈಗ ನೀವು ಮಾಡಿದಿರಲ್ಲ ಅದು ತುಂಬಾ ಒಳ್ಳೆ ಕೆಲಸ ಅದು ಜಸ್ಟ್ ವಾಚ್ ಅದೆಲ್ಲೋ ಹೋಗುತ್ತೆ ಪ್ಯಾನಿಕ್ ಆಗೋದ್ ಬೇಡ ನೀವು ಪ್ಯಾನಿಕ್ ಆಗಿಲ್ಲ ಪ್ಯಾನಿಕ್ ಆಗೋದೇನು ಬೇಕಾಗಿಲ್ಲ ಜಸ್ಟ್ ವಾಚ್ ಅಷ್ಟೇ ವಾಚ್ ಮಾಡಿ ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಅಥವಾ ನಮ್ಮ ನಂಬರ್ಗೆ ಯಾರನ್ನ ಕರೆ ಮಾಡಿದ್ರೆ ಅದನ್ನ ಬಂದು ಅದನ್ನ ರೆಸ್ಕ್ಯೂ ಮಾಡ್ತಾರೆ ರೆಸ್ಕ್ಯೂ ಮಾಡಿ ವೈಲ್ಡ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾರು ಅವೈಲೇಬಲ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಯಾರು ಎನಿ ಟೈಮ್ 365 ಡೇಸ್ ಎನಿ ಟೈಮ್ ಎಲ್ಲರೂ ಅವೈಲೇಬಲ್ ಇದ್ದೇ ಇರ್ತೀವಿ ಫಾರ್ ಎಕ್ಸಾಂಪಲ್ ಏನೋ ಬರಕ್ಕಾಗಲ್ಲ ದೂರ ಅಂದ್ರೆ ದೂರ ಅಂದ್ರೆ ಈಗ ಬ್ಯಾಂಗ್ಳೂರಲ್ಲಿ ಇಲ್ಲ ಇಲ್ಲಿ ಸರೌಂಡಿಂಗ್ 100 kilometers ಅಂತ ಸಿಕ್ಕೇ ಸಿಗುತ್ತೆ ಬ್ಯಾಂಗ್ಳೂರಿಂದ ಈಚೆ ನೀವೆಲ್ಲನ ಇವಾಗ ಎಲ್ಲೋ ದೂರ ಬೇರೆ ವಿಲೇಜ್ ಅಲ್ಲಿ ಇದೀರಾ ನಿಮ್ ಮನೆಯೊಳಗೆ ಹಾವು ಬಂದಿದೆ ಏನು ಪ್ಯಾನಿಕ್ ಆಗೋದೇನು ಬೇಕಾಗಿಲ್ಲ ಯಾವ್ದನ್ನ ಮೈನ್ ಡೋರ್ ನ ಓಪನ್ ಮಾಡ್ಬಿಟ್ಟು ಒಂದ್ ಕಾರ್ಡ್ ಬೋರ್ಡ್ ತಗೊಂಡು ಜಸ್ಟ್ ಓಡಿಸ್ಕೊಂಬಂದ್ರೆ ಅದು ಈಚೆ ಬಂದ ಬಟ್ ಯು ಶುಡ್ ನೀವು ನಿಮ್ನ ಸೇಫ್ ಇಟ್ಕೊಬೇಕು ಫಸ್ಟ್ ಹಾವೇನು ಅಂತ ತಿಳ್ಕೊಂಡಿರ್ಬೇಕು ವೆನಮಸ ನಾನ್ ವೆನಮಸ ಅದ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಯೂಶ್ವಲಿ ರ್ಯಾಟ್ ಸ್ನೇಕ್ ಆದ್ರೆ ತುಂಬಾ ಫಾಸ್ಟ್ ಆಗಿ ಓಡುತ್ತೆ ಅಥವಾ ಕೋಬ್ರಾಸು ಹೋಗುತ್ತೆ ಬಟ್ ಅದು ಭಯ ಬಿಟ್ಟ ಮಾತ್ರ ಫಾಸ್ಟ್ ಆಗಿ ಹೋಗುತ್ತೆ ಬಟ್ ಕೋಬ್ರಾ ಡಿಫೆನ್ಸ್ ನಿಂತ್ಕೊಳತ್ತೆ ರ್ಯಾಟ್ ಸ್ನೇಕ್ ಡಿಫೆನ್ಸ್ ನಿಂತ್ಕೊಳಲ್ಲ ರಸಲ್ಸ್ ಪೇಪರ್ ಕಾಯಿಲ್ ಆಗ್ಬಿಟ್ಟು ಅಟ್ಯಾಕ್ ಮಾಡುತ್ತೆ ಹಂಗೆ ಡಿಫ್ರೆಂಟ್ ಒಂದೊಂದು ಸ್ನೇಕ್ ಆಲ್ ಸ್ನೇಕ್ಸ್ ಆರ್ ನಾಟ್ ವೆನಮಸ್ ಬರೀ ಒಂದು 10% ಸ್ನೇಕ್ಸ್ ವೆನಮಸ್ ಅಷ್ಟೇ 90% ಸ್ನೇಕ್ಸ್ ವೆನಮಸ್ ಇಲ್ಲ ಸೊ ನೀ ನಾಟ್ ವರಿ ವೆನಮಸ್ ಇರುತ್ತೆ ಥ್ಯಾಂಕ್ ಯು ಸರ್ ನನಗೆ ಯೂಶ್ವಲಿ ಹಾವು ಅಂದರೆ ಸಿಕ್ಕಾಪಟ್ಟೆ ಭಯ ಇತ್ತು ನಮ್ಮ ತಂದೆಯವ್ರು ಹೇಳೋದು ಯಾವಾಗಲೂ ಯಾವುದಕ್ಕೆ ಭಯ ಬೀಳ್ತೀವೋ ಅದಕ್ಕೆ ಹತ್ರ ಹೋಗ್ಬೇಕು ಅಂತ ಸೊ ಆಕ್ಚುಲಿಲ್ಲೆಲ್ಲ ಯೂಶ್ವಲಿ ಹಾವುಗಳು ಬಂದೇ ಬರುತ್ತೆ ಅವಾಗೆಲ್ಲ ಎಗ್ರಿ ಮೇಲೆ ಕುತ್ಕೊಂತ ಇದ್ವಿ ಆಮೇಲೆ ಯಾವಾಗ ಸ್ನೇಕ್ಸ್ಗೆ ಹತ್ರ ಬರಕ್ಕೆ ಶುರು ಮಾಡಿದ್ರೆ ಭಯ ಹೊರಟಾಯ್ತು ನಾವು ರೆಸ್ಕ್ಯೂ 14 years ಇಂದ ರೆಸ್ಕ್ಯೂ ಮಾಡ್ತೀನಿ ಇದು ಏನು ಇದುವರೆಗೂ ಬೈಟ್ ಇಲ್ಲ ಥ್ಯಾಂಕ್ ಯು ಸರ್